ಆಯುರ್ವೇದದ ಮೂಲಕ ಆರೋಗ್ಯವನ್ನು ಸುಧಾರಿಸುವುದು ಆರೋಗ್ಯವಂತರಿಗೂ ರೋಗಿಗಳಿಗೂ ಅತ್ಯಗತ್ಯವಾಗಿದೆ. ಸಮಾಜದ ಎಲ್ಲಾ ವರ್ಗದ ಜನರಿಗೆ ಉತ್ತಮ ಸೇವೆಯನ್ನು ತಲುಪಿಸಲು ಜಪ್ಪು ಮೋರ್ಗನ್ಸ್ ಗೇಟ್ನ ನೇತ್ರಾವತಿ ನದಿ ತೀರದಲ್ಲಿ ಈಸಿ ಆಯುರ್ವೇದ ಆಸ್ಪತ್ರೆ ಶುಭಾರಂಭಗೊಂಡಿತು. ಫೆಲೋಶಿಪ್ ಇನ್ ಕಾರ್ಡಿಯಾಕ್ ರಿಹ್ಯಾಬಿಲಿಟೇಷನ್ ಸಂಸ್ಥಾಪಕ ಮತ್ತು ಆಯುರ್ವೇದ ಲ್ಯಾಬೊರೇಟರೀಸ್ ಲಿಮಿಟೆಡ್ನ ಆಡಳಿತ ನಿರ್ದೇಶಕ ಡಾಕ್ಟರ್ ರೋಹಿತ್ ಮಾಧವ ಸಾನಿ ಅವರು ನೂತನ ಆಸ್ಪತ್ರೆಯನ್ನ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು. ಈಸಿ ಆಯುರ್ವೇದ ಆಸ್ಪತ್ರೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಶಾಸಕ ವೇದವ್ಯಾಸ ಕಾಮತ್ ಅವರು ಮಾತನಾಡಿ, ನಾವು ದೈನಂದಿನ ಬದುಕಿನಲ್ಲಿ ವಿವಿಧ ಕಾರಣಗಳಿಂದಾಗಿ ಒತ್ತಡದ ಸಮಸ್ಯೆ ಎದುರಿಸುತ್ತಿದ್ದೇವೆ. ಒತ್ತಡದಿಂದ ಪಾರಾಗಿ ಮನಸ್ಸಿಗೆ ಏಕಾಗ್ರತೆಯನ್ನ ಪಡೆಯಲು ಮತ್ತು ಉತ್ತಮ ಆರೋಗ್ಯಕ್ಕೆ ಆಯುರ್ವೇದ ವಿಧಾನದಲ್ಲಿ ಚಿಕಿತ್ಸೆಯ ಮೂಲಕ ಸಾಧ್ಯ ಎಂದು ಹೇಳಿದರು. ಮಂಗಳೂರಿಗೆ ನೂತನವಾದಂತ ಒಂದು ಆಯುರ್ವೇದ ಆಸ್ಪತ್ರೆಯನ್ನ ಕೊಡುಗೆಯಾಗಿ ಕೊಡ್ತಾ ಇದ್ದೀರಾ, ನಿಮಗೆ ನಾನು ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ. ಮಂಗಳೂರು ಅಂತ ಹೇಳಿದರೆ ಆರೋಗ್ಯದ ದೃಷ್ಟಿಯಲ್ಲಿ ಭಾಳ ಮಹತ್ವದ ಸಾಧನೆಯನ್ನು ಮಾಡಿದಂಥ ಜಿಲ್ಲೆ. ಆಯುರ್ವೇದ ಅಂತ ಹೇಳುವಂಥದ್ದು ಇವತ್ತಿನ ನಿನ್ನೆದ ವಿಚಾರಗಳಲ್ಲ. ಇವತ್ತು ಆಯುರ್ವೇದಿಕದಲ್ಲಿ ಆಯುರ್ವೇದ ಅಂತ ಹೇಳುವಂಥ ಶಬ್ದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಒಂದು ಶಬ್ದ. ಇವತ್ತಿನ ಆಧುನಿಕ ವ್ಯವಸ್ಥೆಗಳಲ್ಲಿ ಆಯುರ್ವೇದದ ಕೊಡುಗೆಯನ್ನು ನಾವು ನೋಡ್ತಾ ಇರುವಂಥದ್ದಕ್ಕಿಂತ ಜಾಸ್ತಿ ಇನ್ನಿತರ ಮೆಡಿಕಲ್ ಟ್ರೀಟ್ಮೆಂಟ್ಗಳಲ್ಲಿ ನಾವು ಕಾಣ್ತಾ ಇರುವಂಥದ್ದನ್ನು ಕಾಣ್ತೇವೆ. ಋಷಿಮುನಿಗಳ ಸಂದರ್ಭದಿಂದ ಇವತ್ತಿನ ತನಕ ಭಾಳ ಯಶಸ್ವಿಯಾಗಿ ಜನರ ಆರೋಗ್ಯ ನೆಮ್ಮದಿ ಎಲ್ಲ ವ್ಯವಸ್ಥೆಗಳಲ್ಲಿ ಇವತ್ತು ಆಯುರ್ವೇದ ಕೊಡುಗೆ ಕೊಡ್ತಾ ಇದೆ. ಮನಸ್ಸು ಭಾಳ ಚಂಚಲವಾಗಿ ಓಡಾಡ್ತಿರುವಂಥ ಸಂದರ್ಭದಲ್ಲಿ ಅದನ್ನು ಹಿಡಿದು ಸರಿಯಾದ ವ್ಯವಸ್ಥೆಯ ಏಕಾಗ್ರತೆ ದೃಷ್ಟಿಯಲ್ಲಿ ಭಾಳ ದೊಡ್ಡ ರೀತಿಯಲ್ಲಿ ಕೊಡುಗೆ ಕೊಡಬೇಕು ಅಂತ ಹೇಳಿದ್ರೆ ಆಯುರ್ವೇದದ ಭಾಳ ದೊಡ್ಡ ಪಾಲಿದೆ. ಆಯುರ್ವೇದದ ಭಾಳ ದೊಡ್ಡ ರೀತಿಯ ಶಕ್ತಿ ಇದೆ. ಪುನರಪಿ 150 ಕಿಲೋಮೀಟರ್ ಫಾಸ್ಟ್ನಲ್ಲಿ ಓಡುವಂಥ ಒಂದು ಮನಸ್ಸು ಮಾತ್ರವಲ್ಲ, ಇಡೀ ಅಂಗಾಂಗ ಕೂಡ ಆ ರೀತಿಯ ವ್ಯವಸ್ಥಿತವಾದ ಚುರುಕು ಮುಟ್ಟಿಸುವಂಥ ವ್ಯವಸ್ಥೆ ಇವತ್ತು ಆಯುರ್ವೇದನ ಭಾಳ ದೊಡ್ಡ ರೀತಿಯಲ್ಲಿ ಕೊಡುಗೆ ಆಗ್ತಾ ಇದೆ. ಹಾಗಾಗಿ ಇವತ್ತು ನನಗೆ ಭಾಳ ಖುಷಿ ಇದೆ. ಮಂಗಳೂರಿಗೆ ಇನ್ನೊಂದು ದೊಡ್ಡ ಕೊಡುಗೆ ಬಂದಿದೆ. ಈ ಕೊಡುಗೆ ಇನ್ನಷ್ಟು ದೊಡ್ಡ ರೀತಿಯಲ್ಲಿ ವಿಸ್ತಾರ ಆಗಲಿ. ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಮಾತನಾಡಿ, ಭಾರತ ಸನಾತನ ಸಂಸ್ಕೃತಿಯ ದೇಶವಾಗಿದ್ದು ವೈದ್ಯಕೀಯ ಕ್ಷೇತ್ರಕ್ಕೆ ಆಯುರ್ವೇದದ ಪದ್ಧತಿ ನಮ್ಮ ಕೊಡುಗೆ. ಆಯುರ್ವೇದ ಚಿಕಿತ್ಸೆಯಿಂದ ಯಾವುದೇ ಅಡ್ಡ ಪರಿಣಾಮ ಇಲ್ಲ, ಹೀಗಾಗಿ ನಾವು ಆಯುರ್ವೇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗಿದೆ ಎಂದರು. ಇವತ್ತು ಬಹಳ ಉತ್ತಮವಾದಂಥ ಸ್ಮಾರ್ಟ್ ಈಸಿ ಆಯುರ್ವೇದಿಕ್ ಹಾಸ್ಪಿಟಲ್ ನಮ್ಮ ಮಂಗಳೂರಲ್ಲಿ, ಅದು ಕೂಡ ಸ್ಮಾರ್ಟ್ ಸಿಟಿ ABD ಏರಿಯಾದಲ್ಲಿ ಬಂದಿದೆ. ನ್ಯಾಷನಲ್ ಹೈವೇಗೆ ಸಂಪರ್ಕಿಸುವಂತಹ ರಸ್ತೆಯ ಅಭಿವೃದ್ಧಿಯ ಕಾಮಗಾರಿಯನ್ನು ಮಾಡುವಂತಹ ಈ ಒಂದು ಸಂದರ್ಭದಲ್ಲಿ ಇವತ್ತು ಅದೇ ಪ್ರದೇಶದಲ್ಲಿ ಒಂದು ಉತ್ತಮವಾದಂತಹ ಒಂದು ಆಯುರ್ವೇದಿಕ್ ಆಸ್ಪತ್ರೆ ಬಂದಿದೆ. ಒಂದು ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಹೊಂದಿರತಕ್ಕಂಥ ಈ ಆಸ್ಪತ್ರೆ ಆಗ್ತದೆ. ಹಾಗಾಗಿ ನಮಗೆ ವಿದೇಶದಿಂದ ಸಾಕಷ್ಟು ಪೇಷಂಟ್ ನಮ್ಮ ಈ ಒಂದು ಆಸ್ಪತ್ರೆಗೆ ಬರ್ತಾರೆ ಎಂಬಂತಹ ಒಂದು ವಿಶ್ವಾಸದ ಮಾತನ್ನು ಹೇಳಿದರು. ಹಾಗಾಗಿ ಇಂತಹ ಒಂದು ಆಸ್ಪತ್ರೆ ನಿರ್ಮಾಣ ಮಾಡಿದಂತಹ ಇಬ್ಬರಿಗೂ ಕೂಡ ನಾನು ಮಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರನ ನೆಲೆಯಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಆಯುರ್ವೇದ ನಾವು ತಗೊಂಡ್ರೆ ನಮಗೆ ಯಾವುದೇ ರೀತಿಯಾದಂತಹ ತೊಂದರೆ ನಮಗೆ ಬರಲ್ಲ. ಯಾಕಂತ ಹೇಳಿದರೆ ಆಯುರ್ವೇದದಲ್ಲಿ ಅದೊಂದು ಗಿಡಮೂಲಿಕೆಯಿಂದ ತಯಾರಾಗುವಂತಹ ಔಷಧ. ಹಾಗಾಗಿ ನಾವೆಲ್ಲರೂ ಕೂಡ ಹೆಚ್ಚಿನ ಒಂದು ಮಂಗಳೂರಿನ ಮಹಾಜನತೆ ಇದಕ್ಕೆ ಈ ಒಂದು ಸಹಕಾರವನ್ನು ಕೊಡಬೇಕು. ವೇದಿಕೆಯಲ್ಲಿ ಈಸಿ ಆಯುರ್ವೇದ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಜೆವಿ ಹೆಬ್ಬಾರ್, ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್, ಸ್ಥಳೀಯ ಕಾರ್ಪೊರೇಟರ್ ಭಾನುಮತಿ ಪಿಎಸ್, ಭಾರತ್ ಬಿಡಿ ವರ್ಕ್ ಸಂಸ್ಥೆಯ ನಿರ್ದೇಶಕ ಆನಂದ್ ಚಿಪೈ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಶುಭ ಹಾರೈಸಿದರು. ಕಾತ್ಯಾಯಿನಿ ಹೆಬ್ಬಾರ್, ಡಾಕ್ಟರ್ ಅಮೃತ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು. ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ರವಿಗಣೇಶ್ ಮುಕ್ರಾ ಸ್ವಾಗತಿಸಿ ಡಾಕ್ಟರ್ ಅಶ್ವಿನ್ ವಂದಿಸಿದರು. ಬಿಂದಿಯಾ ಶೆಟ್ಟಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಸಮಾರಂಭಕ್ಕೂ ಮೊದಲು ಸನಾತನ ನಾಟ್ಯಾಲಯದ ವಿದ್ಯಾರ್ಥಿನಿಯರಿಂದ ನೃತ್ಯ ಕಾರ್ಯಕ್ರಮ ನಡೆಯಿತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.